ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶೋಭಾ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿನಲ್ಲಿ ನಾನು ನಿಮಗೆ ತುಂಬ ಈಸಿಯಾಗಿ ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ತಟ್ಟೆ ಇಡ್ಲಿ ಮತ್ತು ಬಟ್ಲ್ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಇಡ್ಲಿನ ನೀವು ಬೆಳಗಿನ ತಿಂಡಿಗೆ ಆರಾಮಾಗಿ ಮಾಡ್ಕೊಬೋದು. ಅದರಿಂದ ಎಲ್ಲರೂ ದಯವಿಟ್ಟು ಈ ರೆಸಿಪಿನ ಒಂದ್ಸಾರಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲನೇದಾಗಿ ಇಲ್ಲಿ ನಾನು 4 ಕಪ್ಪು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು 2 ಕಪ್ಪು ಇಡ್ಲಿ ಅಕ್ಕಿ, 2 ಕಪ್ಪು ರೇಷನ್ ಅಕ್ಕಿನ ತೊಗೊಂಡ್ಬಿಟ್ಟು ಸಹ ಮಾಡ್ಕೊಬೋದು, ಚೆನ್ನಾಗೇನೆ ಬರುತ್ತೆ. ನೋಡಿ, ತೊಗೊಂಡು ಚೆನ್ನಾಗಿ ಒಂದು 4-5 ಸರಿ ವಾಶ್ ಮಾಡ್ಕೊಂಬಿಟ್ಟು ಒಂದು 4-5 ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಅಕ್ಕಿನ ನಾನು ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲೇ 1 ಕಪ್ಪು ಉದ್ದಿನ ಕಾಳನ್ನು ತೊಗೊಂತಿದ್ದೀನಿ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು 1/2 ಟೀಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಹಾಕೊಂಡಿದ್ದೀನಿ. ನೋಡಿ, ಇದನ್ನು ಅಷ್ಟೇ ಚೆನ್ನಾಗೆಲ್ಲ ಒಂದ್ಸರಿ ವಾಶ್ ಮಾಡ್ಕೊಂಬಿಟ್ಟು ಒಂದು 5 ಅವರು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಒಂದು 4-5 ಗಂಟೆ ಟೈಮ್ ಚೆನ್ನಾಗಿ ನೆನೆಸ್ಕೊಂಬಿಟ್ಟು ನಾನಿಲ್ಲಿ ಒಂದು ಗ್ರೈಂಡರಲ್ಲಿ ರುಬ್ಕೊಂತಿದ್ದೀನಿ. ನೀವು ಉದ್ದಿನ ಬೇಳೆನ ಫುಲ್ಲು ನೈಸ್ ಆಗಿ ರುಬ್ಕೊಬೇಕು. ಎಷ್ಟು ನೈಸ್ ಆಗಿ ರುಬ್ಕೊಳಕಾಗುತ್ತೆ ಅಷ್ಟು ನೈಸ್ ಆಗಿ ರುಬ್ಕೊಳ್ಳಿ. ನೀವೇನಾದ್ರು ಗ್ರೈಂಡರ್ನ ಯೂಸ್ ಮಾಡಿಕೊಂಡು ರುಬ್ಕೊಂಡ್ರೆ ಒಂದು 15-20 ನಿಮಿಷ ರುಬ್ಕೊಬೇಕು. ಮಿಕ್ಸಿಯಲ್ಲಾದ್ರೆ ಸ್ವಲ್ಪ ಬೇಗನೆ ರುಬ್ಕೊಬೋದು, ಆದರೆ ನೈಸ್ ಆಗಿ ರುಬ್ಕೊಂಡು ಇಟ್ಕೊಬೇಕು. ನೋಡಿ, ಅದಕ್ಕೆ ಇಲ್ಲಿ ನಾನು ಇವಾಗ ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಥರ ರುಬ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ. ಮತ್ತೆ ಅದೇ ಇದಕ್ಕೆ ಗ್ರೈಂಡರ್ಗೇನೆ ನಾನು ಅಕ್ಕಿನ ಹಾಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಬಿಟ್ಟು ಚಿರೋಟಿ ರವೆ ಬರುತ್ತಲ್ಲ ಅದಕ್ಕೆ ರುಬ್ಕೊಬೇಕು. ಅಂದ್ರೆ ನೀವು ಕೈಯಲ್ಲಿ ನೋಡಿದಾಗ ಸ್ವಲ್ಪ ತರಿತರಿಯಾಗಿ ಸಿಗ್ಬೇಕು ಅದು ಇಟ್ಟು, ಅದಕ್ಕೆ ರುಬ್ಕೊಂಬಿಟ್ಟು ಇದನ್ನು ನೀವು ಒಂದು ಪಾತ್ರೆಯಲ್ಲಿ ಹಾಕೊಂಬಿಟ್ಟು ಎತ್ತಿಟ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪಷ್ಟು ಅನ್ನನ ಯೂಸ್ ಮಾಡ್ತಿದ್ದೀನಿ. ನೀವು ಬೆಳಗ್ಗೆ ಮಾಡಿರುವಂತ ಅನ್ನ ಇದ್ರೆ ಅದನ್ನ ಯೂಸ್ ಮಾಡ್ಬೋದು, ಇಲ್ಲ ಬಿಸಿ ಅನ್ನನ ಯೂಸ್ ಮಾಡೋದು ಸಹ ನಡೆಯುತ್ತೆ. ನೋಡಿ, 1 ಕಪ್ಪಷ್ಟು ಅನ್ನನ ನಾನು ಫುಲ್ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ತಗೊಂತಿದ್ದೀನಿ. ಈ ತರ ರುಬ್ಕೊಬೇಕಾದ್ರೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಟ್ಟು ರುಬ್ಕೊಳ್ಳಿ. ನೋಡಿ, ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕೊಂಬಿಟ್ಟು ಇಟ್ಕೊಬೇಕು. ನೋಡಿ, ಇಲ್ಲಿ ಎಲ್ಲ ಇಟ್ಟು ನಾನು ಒಂದು ಪಾತ್ರೆಗೆ ಹಾಕೊಂಬಿಟ್ಟು ಕೈಯಿಂದಾನೇ ಕಲ್ಸ್ಕೊಂತಿದ್ದೀನಿ. ನೋಡಿ, ಈ ತರ ಕೈಯಿಂದ ಕಲ್ಸ್ಕೊಳೋದ್ರಿಂದ ಇಟ್ಟು ನಿಮ್ಗೆ ಚೆನ್ನಾಗಿ ಉಳಿ ಬರುತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಾದ್ರೆ ಒಂದು 5-6 ಅವರಲ್ಲೇನೆ ಉಳಿ ಬಂದ್ಬಿಡುತ್ತೆ. ಚಳಿಗಾಲದಲ್ಲಿ ಏನಾದರೂ ಆದರೆ ಒಂದು 10-12 ಅವರ್ ಟೈಮ್ ತಗೊಳುತ್ತೆ. ಇಲ್ಲಿ ನಿಮ್ಗೆ ಅಮೆರಿಕದಲ್ಲಾದ್ರೆ ಏನಾದರೂ ಚಳಿ ಏನಾದರೂ ಇದ್ರೆ ಓವನ್ ನೀವು ಫುಲ್ಲು ಲೋನಲ್ಲಿ ಇಟ್ಕೊಂಡ್ಬಿಟ್ಟು ಪ್ರೀಹೀಟ್ ಮಾಡ್ಕೊಬೇಕು. ಅಂದರೆ 190-175 ಫ್ಯಾರನ್ಹೀಟ್ ಇರುತ್ತಲ್ಲ, ಅದರಲ್ಲಿ ಒಂದು 2-2 ನಿಮಿಷ ಜಸ್ಟ್ ಆನ್ ಮಾಡಿ ಪ್ರೀಹೀಟ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಈ ಥರ ಹಿಟ್ಟನ್ನ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಉಳಿ ಬರುತ್ತೆ. ಒಂದು 2 ನಿಮಿಷ ಅಷ್ಟೇ ಆನ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳಿ. ಓವರ್ ನೈಟ್ ಇಟ್ಕೊಂಡು ಮಾಡ್ಕೊಂಡ್ರೂ ತುಂಬ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಒಂದು ನೈಟ್ ಇಟ್ಕೊಂಬಿಟ್ಟು ಮಾಡ್ಕೊತಿದ್ದೀನಿ. ನೋಡಿ, ಒಂದು ಓವರ್ ನೈಟ್ ಇಟ್ಕೊಂಡು ಮಾಡ್ಕೊಂಡಾದ್ಮೇಲೆ ಇಟ್ಟು ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಅಂತ ಅಂದ್ಬಿಟ್ಟು ಫುಲ್ ಉಪ್ಕೊಂಡು ಬಂದಿದೆ. ಇವಾಗ ನೀವು ಎಷ್ಟು ಹಿಟ್ಟನ್ನ ಉಪಯೋಗಿಸ್ತೀರಾ ಅಷ್ಟನ್ನ ಮಾತ್ರ ಒಂದು ಪಾತ್ರೆಗೆ ಹಾಕೊಂಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಮೆತ್ತಗೆನೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಫುಲ್ ಫಾಸ್ಟಾಗಿ ತಿರ್ಗಿಸೋದಕ್ಕೆ ಹೋಗ್ಬಿಡಿ, ಮೆತ್ತಗೆನೆ ತಿರ್ಗಿಸ್ಕೊಂಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನಾನು ಇವಾಗ ನಿಮ್ಗೆ ತೋರಿಸ್ತಿದ್ದೀನಲ್ಲ, ಈ ಹದಕ್ಕೆ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಒಂದು ಹದಕ್ಕೆ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಬೇಕು. ನೋಡಿ, ಇಲ್ಲಿ ನಾನು ಇಡ್ಲಿನ ಬೇಯಿಸ್ಕೊಳೋದಕ್ಕೆ ಒಂದು ಪಾತ್ರೆಗೆ ನೀರನ್ನ ಹಾಕಿ ಕಾಯೋದಕ್ಕೆ ಇಟ್ಕೊತಿದ್ದೀನಿ. ನೀರು ಕಾಯೋ ಅಷ್ಟರಲ್ಲಿ ಬನ್ನಿ, ಇಲ್ಲಿ ಒಂದು ಇಡ್ಲಿ ಪ್ಲೇಟ್ಗೆ ಇಡ್ಲಿನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರ್ಕೊತಿದ್ದೀನಿ. ನೀವೇನಾದರೂ ಎಣ್ಣೆ ಯೂಸ್ ಮಾಡಲ್ಲ ಅಂತ ಅಂದರೆ ಆ ಕೋರ ಬಟ್ಟೆ ಅಂತ ಬರುತ್ತಲ್ಲ ಆ ಬಟ್ಟೆನ ನೀರಿಗೆ ಹಚ್ಕೊಂಬಿಟ್ಟು ನೀವು ಸೇಮ್ ಇದೇ ಥರನೇ ಮಾಡ್ಕೊಬೋದು. ಅದು ಅವಾಗ ಅಂಟಲ್ಲ ಇಡ್ಲಿ. ನೋಡಿ, ಎಣ್ಣೆ ಯೂಸ್ ಮಾಡೋದ್ರಿಂದ ಇಡ್ಲಿ ಬಟ್ಟಲಲ್ಲಿ ಅಂಟ್ಕೊಳ್ಳೋದಿಲ್ಲ, ತುಂಬ ಆರಾಮಾಗಿ ಈಸಿಯಾಗಿ ತೆಗಿಬೋದು. ಸೊ ನೋಡಿ, ಇವಾಗ ಎಣ್ಣೆ ಸವರ್ಕೊಂಡಾದ್ಮೇಲೆ ನಾನು ಹಿಟ್ಟನ್ನು ಹಾಕೊತಿದ್ದೀನಿ. ನೀವು ಹಿಟ್ಟನ್ನು ಅಷ್ಟೇ ಫುಲ್ ತುಂಬ ಹಾಕೊಳೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಬಿಟ್ಟು ಅಂದರೆ ಒಂದು 1/4 ಭಾಗ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಬೇಯಿಂದ ಆದಮೇಲೆ ಇಡ್ಲಿ ಅದು ಸ್ವಲ್ಪ ದಪ್ಪ ಆಗುತ್ತಲ್ವ, ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕೊಂಬಿಟ್ಟು ಮಾಡ್ಕೊಬೇಕು. ನೋಡಿ, ಇವಾಗೆಲ್ಲ ಹಾಕ್ಕೊಂಡು ನಾನು ಸ್ಟ್ಯಾಂಡಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀರೂ ಫುಲ್ ಮಳ್ತಾ ಇದೆ. ಇವಾಗ ನೀವು ಈ ಇಡ್ಲಿನ ಇಟ್ಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು 8-9 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಈ ಥರ ಒಂದು 8-9 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಿಮಗೆ ಇಡ್ಲಿ ಯಾವ ಥರ ಬೆಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಈ ಥರ ಒಂದು ಫೋರ್ಕಲ್ಲಿ ನಿಮಗೆ ಚುಚ್ಚಿ ನೋಡಿದಾಗ ಅದು ಸ್ವಲ್ಪನೂ ಅಂಟ್ಕೊಬಾರ್ದು. ಆ ಥರ ನೀವು ನೋಡ್ಕೊಂಬಿಟ್ಟು ಇಡ್ಲಿನ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈ ಥರ ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ತೆಗ್ದಿಟ್ಕೊತಿದ್ದೀನಿ ಹೊರಗಡೆ. ತೆಗ್ದಿಟ್ಕೊಂಡು ನೀವು ಡೈರೆಕ್ಟಾಗಿಯೇ ತೊಗೊಬೋದು, ಅಂದರೆ ಏನಾದರೂ ಅರ್ಜೆಂಟ್ ಇದ್ದರೆ, ಇಲ್ಲ ಅಂದರೆ ಒಂದು 2 ನಿಮಿಷ ತಣ್ಣಗೆ ಮಾಡ್ಕೊಂಬಿಟ್ಟು ಆಮೇಲೆ ತೊಗೊಳ್ಳಿ.
ನೋಡಿ ಇಲ್ಲಿ ನಾನು ಇವಾಗ ತಣ್ಣಗಾದ್ಮೇಲೆ ತಗೊಂತಿದ್ದೀನಿ, ಒಂದು ಸ್ವಲ್ಪನೂ ಅಂಟ್ಕೊಂತಿಲ್ಲ, ಕೈಯಲ್ಲೇ ಆರಾಮಾಗಿ ಎಷ್ಟು ಚೆನ್ನಾಗಿ ತಗೊಂತಿದ್ದೀನಿ ಅಂತ ನಿಮ್ಗೆ ಇವಾಗ ಇಲ್ಲಿ ನೋಡಿದ್ರೇನೆ ಗೊತ್ತಾಗ್ತಿದೆ ಅಲ್ವಾ. ಸೊ ಈ ತರ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ತಗೊಳ್ಳೋದಕ್ಕೆ ಅಂತ ಅಂದ್ರೆ, ಒಂದು ಸ್ಪೂನ್ಗೆ ನೀರನ್ನ ಹಚ್ಕೊಂಡ್ಬಿಟ್ಟು ಈ ತರ ತಗೊಳ್ಳಿ. ಇಲ್ಲಿ ನಾ ಇವಾಗ ತೋರಿಸಿದಿನಲ್ಲ, ಈ ತರ ಸುತ್ತ ಬಿಡಿಸ್ಕೊಂಡ್ಬಿಟ್ಟು ಒಂದ್ಸರಿ ತಗೊಂಬೇಕು. ನೀವೇನಾದ್ರೂ ಫುಲ್ ಬಿಸಿ ಇಡ್ಲಿನೇ ತಗೊಂಡ್ಬಿಡ್ತೀವಿ, ಏನಾದ್ರು ಟೈಮ್ ಇಲ್ಲ ವೇಟ್ ಮಾಡೋದಿಕ್ಕೆ ಅಂತ ಅಂದ್ರೆ, ಸ್ವಲ್ಪ ನೀರನ್ನ ಚಿಮುಕಿಸ್ಬಿಟ್ಟು ಮೇಲ್ಗಡೆ ಆಮೇಲೆ ನೀವು ಇಡ್ಲಿನ ಇಟ್ಕೊಬೇಕಾಗುತ್ತೆ. ನೋಡಿ ಎಲ್ಲ ಇಡ್ಲಿನ ತಗೊಂಡ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ನಾನು. ಎಷ್ಟು ಸ್ಪಾಂಜಿ ಆಗಿ ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇಲ್ಲಿ ಒಂದು ಇಡ್ಲಿನ ಹಿಂಗೆ ತೋರಿಸ್ತಾ ಇದ್ದೀನಲ್ವಾ, ಫುಲ್ ಸಾಫ್ಟ್ ಆಗಿ ಹೂವ ತರ ಇರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ. ಮತ್ತೆ ಇವತ್ತು ನಾನು ಯಾವುದೇ ಸೋಡಾನು ಸಹ ಯೂಸ್ ಮಾಡಿಲ್ಲ, ಹಂಗೇನೆ ಮಾಡಿದ್ದೀನಿ. ನೋಡಿ ಇವಾಗ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಅನ್ಬಿಟ್ಟು ಇಡ್ಲಿ. ಸೊ ನೋಡಿದ್ರಲ್ಲ, ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಯಾವುದೇ ಸೋಡಾ ಗಿಡ ಏನು ಯೂಸ್ ಮಾಡ್ಬೇಕಾಗಿಲ್ಲ, ಆರಾಮಾಗಿ ಮಾಡ್ಕೊಬಹುದು. ಬನ್ನಿ ಇವಾಗ ಅದೇ ಹಿಟ್ಟನ್ನ ಉಪಯೋಗಿಸ್ಕೊಂಡ್ಬಿಟ್ಟು ತಟ್ಟೆ ಇಡ್ಲಿನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ತಟ್ಟೆ ಇಡ್ಲಿನ ಮಾಡ್ಕೊಳೋದಿಕ್ಕೆ ತಟ್ಟೆಗಳಿಗೆ ಅಂದ್ರೆ ಇಡ್ಲಿ ತಟ್ಟೆಗಳಿಗೆ ಎಣ್ಣೆನ ಸವರ್ಕೊಂತಿದ್ದೀನಿ. ನೀವು ಎಣ್ಣೆ ಇಲ್ಲ ಅಂತ ಅಂದ್ರೆ ತುಪ್ಪ ಸಹ ಸವರ್ಕೊಬಹುದು. ನೋಡಿ ಈ ತರ ಸವರ್ಕೊಂಡಾದ್ಮೇಲೆ ನಾನು ಹಿಟ್ಟನ್ನ ಹಾಕೊಂತಿದ್ದೀನಿ. ಅಂದ್ರೆ ಹಿಟ್ಟು ನೀವು ಫುಲ್ ತುಂಬಾ ಹಾಕೊಳೋದಿಕ್ಕೆ ಹೋಗ್ಬೇಡಿ, ಒಂದು 3-4 ಸೌಟ್ ಹಿಟ್ಟನ್ನ ಹಾಕೊಳ್ಳಿ. ಅದು ನಿಮ್ದು ಪ್ಲೇಟ್ ಎಷ್ಟಿರುತ್ತೆ ಅದ್ ನೋಡ್ಕೊಂಡ್ಬಿಟ್ಟು ಅರ್ಧದಷ್ಟೇ ಹಾಕೊಳ್ಳಿ, ಅರ್ಧಕ್ಕಿಂತ ಕಮ್ಮಿನೇ ಇರ್ಬೇಕು, ಅದಕ್ಕಿಂತ ಮೇಲ್ ಜಾಸ್ತಿ ಹಾಕೊಳೋದಿಕ್ಕೆ ಹೋಗ್ಬೇಡಿ. ನೋಡಿ ಈ ತರ ಹಾಕೊಂಡ್ಬಿಟ್ಟು ಫುಲ್ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಪ್ಲೇಟ್ಗೂ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಈ ಇಡ್ಲಿ ಪ್ಲೇಟ್ನ ಜೋಡಿಸ್ಕೊತಾ ಇದ್ದೀನಿ. ನೀವೇನಾದ್ರೂ ತಟ್ಟೆ ಇಡ್ಲಿನ ಒಂದಿನ, ಬಟ್ಲಿ ಇಡ್ಲಿನ ಬೇರೆ ಅಂದ್ರೆ ಇನ್ನೊಂದ್ ದಿನ ಮಾಡ್ಕೊಂಡ್ರೆ ನೀರನ್ನ ಇವಾಗ ಕಾಯೋದಿಕ್ಕೆ ಇಟ್ಕೊಬೇಕು. ನಾನು ಇವಾಗ ಎರಡನ್ನೂ ಒಂದೇ ದಿನ ಮಾಡಿ ತೋರಿಸಿರೋದ್ರಿಂದ ನಾನು ಇಲ್ಲಿ ನೀರನ್ನ ಕಾಯೋದಿಡೋದಿಕ್ಕೆ ತೋರಿಸಿಲ್ಲ, ಫಸ್ಟೇ ತೋರಿಸಿದ್ನಲ್ಲ ಅಂತ ಅನ್ಬಿಟ್ಟು. ನೀರ್ ಮಳ್ಳೋದಿಕ್ಕೆ ಶುರು ಆದ್ಮೇಲೆ ಈ ಇಡ್ಲಿನ ನೀವು ಮೀಡಿಯಂ ಟು ಹೈ ಹೀಟಲ್ಲಿ ಇಟ್ಕೊಂಡ್ಬಿಟ್ಟು ಒಂದ್ 8-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಬೆಂದಾದ್ಮೇಲೆ ನಿಮ್ಗೆ ನೀರಲ್ಲಿ ನೀವು ಕೈ ಎತ್ಕೊಂಡ್ಬಿಟ್ಟು ಮುಟ್ ನೋಡಿದ್ರೆ ಇಡ್ಲಿ ಅಂಟಬಾರ್ದು. ಸೊ ಅವಾಗ ನಿಮ್ಗೆ ಇಡ್ಲಿ ರೆಡಿ ಆಗಿದೆ ಅಂತ. ಅವಾಗ ನೀವು ಹೊರಗಡೆ ತಗೊಂಡ್ಬಿಟ್ಟು ಒಂದ್ 2 ನಿಮಿಷ ತಣ್ಣಗಾಗೋದಿಕ್ಕೆ ಬಿಡ್ಬೇಕು. ಫಸ್ಟೇ ಇದು ಏನು ತಗೊಂಡ ತಕ್ಷಣನೇ ತೆಗೆಯೋದಿಕ್ಕೆ ಹೋಗ್ಬೇಡಿ, ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಒಂದ್ 2 ನಿಮಿಷ ಚೆನ್ನಾಗೆಲ್ಲ ತಣ್ಣಗಾದ್ಮೇಲೆ ನಾನು ಇಲ್ಲಿ ಕೈಯಲ್ಲೇ ತೆಗೆದು ತೋರಿಸ್ತಿದ್ದೀನಲ್ಲ ನಿಮ್ಗೆ, ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಾಯಲ್ಲಿಟ್ರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಸಾಫ್ಟ್ ಆಗಿ ಇಡ್ಲಿ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಅಂತ ಅನ್ಬಿಟ್ಟು ಕೈಯಲ್ಲಿ ಅದು ಇಟ್ಕೊಂಡ್ಬಿಟ್ರೆ ಮುರುಗೋಗ್ಬಿಡುತ್ತೆ, ಅಷ್ಟು ಸ್ಪಾಂಜಿ ಆಗಿ ಅಷ್ಟು ಸಾಫ್ಟ್ ಆಗಿರುತ್ತೆ. ನಿಮ್ಗೇನಾದ್ರೂ ಆ ತರ ಕೈಯಲ್ಲಿ ತಗೊಳೋದಿಕ್ಕೆ ಗೊತ್ತಾಗಿಲ್ಲ ಅಂತ ಅಂದ್ರೆ, ಈ ತರ ಒಂದು ಸ್ಪೂನ್ ಅಲ್ಲಿ ನೀರನ್ನ ಹತ್ಕೊಂಡ್ಬಿಟ್ಟು ಸುತ್ತ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ತಗೊಬೇಕು. ಫ್ರೆಂಡ್ಸ್, ಈ ತಟ್ಟೆ ಇಡ್ಲಿನಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸ್ಪಾಂಜಿ ಆಗಿ ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಈ ರೆಸಿಪಿನ ನೀವು ನಿಮ್ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ಹಿಟ್ಟನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಗರಗರಿಯಾಗಿ ದೋಸೆ ಮತ್ತೆ ಪಡ್ಡು ಎರಡನ್ನೂ ಮಾಡ್ಕೊಬಹುದು. ಸೊ ಯಾವ ರೀತಿ ಮಾಡೋದಂತ ಅನ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬಾ ಮೃದುವಾಗಿ ಇಡ್ಲಿನ ಮಾಡ್ಕೊಬಹುದು ಅಂತ ಅನ್ಬಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತಷ್ಟು ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಹ್ಯಾಪಿ ಕುಕ್ಕಿಂಗ್.